ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕರೋನಾ ಸಂಕಷ್ಟಕ್ಕೆ ಒಳಗಾದ 5,000 ಬಡ ಕುಟುಂಬಗಳಿಗೆ ಕಾಂಗ್ರೆಸ್ ವತಿಯಿಂದ ದಿನಸಿ ಕಿಟ್ ವಿತರಿಸಲಾಯಿತು. ಮಾಜಿ ಮೇಯರ್ ಜಿ ಪದ್ಮಾವತಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಿನಸಿ ಕಿಟ್ ವಿತರಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಶ್ರೀಮತಿ ಪದ್ಮಾವತಿಯವರು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನನ್ ಕೇಳಿದ್ರೆ ನನ್ ಕೈಲಿ ಆಯ್ತಿರ್ಲಿಲ್ಲ, ಇಷ್ಟು ಜನ ಸೇರ್ಸಕ್ಕೂ ಆಯ್ತಿರ್ಲಿಲ್ಲ, ಇಷ್ಟು ದುಡ್ಡು ಕೊಡಕ್ಕೂ ಆಯ್ತಿರ್ಲಿಲ್ಲ. ಕಳೆದ 2-3 ತಿಂಗಳಿಂದ ಅವರ ಕ್ಷೇತ್ರದಲ್ಲಿ ಒಂದ್ 5-6 ಕಡೆ ನಾನು ಸಿದ್ದರಾಮಯ್ಯನವರು ಕೂಡ ಹೋಗಿ ಕಿಟ್ಟನ್ನ ಹಂಚಿದ್ದೇವೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಹಂಚಿಕೊಂಡು ಬಂದಿದ್ದೇವೆ. 3 ತಿಂಗಳು ಸತತವಾಗಿ ಊಟವನ್ನ ಕೂಡ ಹಂಚಿದ್ದಾರೆ. ನಿಜಾನ ಸುಳ್ಳ? ಇವತ್ತು 5,000 ಜನರಿಗೆ ಹಂಚಿಸ್ತಾ ಇದ್ದಾರೆ. ಪದ್ಮಾವತಿಯವರು ಯಾವ ಅಧಿಕಾರದಲ್ಲೂ ಇಲ್ಲ. ಏನ್ ಎಮ್ಮೆಲೆನಾ? ನೀವಂತೂ ಸೋಲ್ಸ್ಬಿಟ್ಟು 2 ಸತಿ ಕಾರ್ಪೊರೇಟರ್ ಆಗಿದ್ರು, ಅದು ಟೈಮ್ ಆಗೋಯ್ತು. ಯಾವ ಮಂತ್ರಿನವರು? ಮಂತ್ರಿನೂ ಇಲ್ಲ, ಮಾಜಿ ಮಂತ್ರಿನ ಅದು ಇಲ್ಲ. ಆದ್ರೆ ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ. ನಾನು ಇವತ್ತು ಇಷ್ಟು ಜನ ಆಸಕ್ತಿಯಿಂದ ಸೇರಿದಿರಿ, ಅವರ ಎಲ್ಲ ತನು ಮನ ಧನ ಎಲ್ಲ ಸೇರಿಸಿ ಇರಕ್ ಸರಿಯಾದ ಮನೇನೂ ಇಲ್ಲ ಅವ್ರಿಗೆ, ದೊಡ್ಡ ಮನೇನೂ ಕಟ್ಕೊಂಡಿಲ್ಲ. ಅವರು ಸಾಮಾನ್ಯ ಜನರ ಬದುಕಿನಂತೆ ಅವರು ಬದುಕ್ತಾ ಇದ್ದಾರೆ. ಆದ್ರೂ ನಾನು ನಂಬ್ಕೊಂಡು ಇಷ್ಟು ಜನ ಹೆಣ್ಮಕ್ಳು ಕುಟುಂಬದವರು ಬಡವರೆಲ್ಲ ಇದ್ದಾರೆ, ರಾಜಾಜಿನಗರ ಕ್ಷೇತ್ರದಲ್ಲಿ ನಾನು ಸಹಾಯ ಮಾಡಬೇಕು. ಕೊನೆಯವರೆಗೂ ಕೂಡ ನನ್ನ ಪ್ರಯತ್ನವನ್ನ ಈ ಸೇವೆಯನ್ನ ಮಾಡ್ಕೊಂಡು ಇದ್ಬಿಡ್ತೀನಿ ಈ ಜನರಿಗೆ ಅಂತ ಹೇಳಿ ಅವರ ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಇಂಥ ಒಂದು ಭವ್ಯ ಕರೋನಾ ಮಹಾಮಾರಿ ಮೋದಿ ಕರ್ನಾಟಕದ ಬಳುವಳಿ, ಅದನ್ನು ತಡೆಗಟ್ಟಲು ಅವರಿಂದ ಸಾಧ್ಯವಾಗಿಲ್ಲ. ಇದರಿಂದ ದೇಶಾದ್ಯಂತ ನಿರುದ್ಯೋಗ ತಾಂಡವವಾಡುತ್ತಿದೆ. ಬಿಜೆಪಿ ಸರ್ಕಾರ ಬಂದ ನಂತರ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಗಗನಕ್ಕೆ ಏರಿದೆ. ಇದರಿಂದ ದಿನಬಳಕೆಯ ಪದಾರ್ಥಗಳ ಬೆಲೆ ಜಾಸ್ತಿಯಾಗಿ ಜನಜೀವನ ದುಸ್ತರವಾಗಿದೆ. ಬಿಜೆಪಿ ಸರ್ಕಾರದವರು ಇದನ್ನ ನಿಲ್ಲಿಸಬಹುದಾಗಿತ್ತು. ಪ್ರಾರಂಭದಲ್ಲಿ ಹೊರಗಡೆ ದೇಶದಿಂದ ಬರಬೇಕಾದ್ರೆ ನಿಲ್ಲಿಸಬಹುದಾಗಿತ್ತು, ಬಂದು ಎಲ್ಲ ಹೆಚ್ಚಿದ್ರು. ನಮ್ಮ ರಾಜ್ಯದಲ್ಲೇ ಬರೀ 3.5 ಲಕ್ಷ ಜನ ಸತ್ತೋಗಿದ್ದಾರೆ, ಸುಮಾರು 1 ಕೋಟಿ ಹೆಚ್ಚು ಜನ ಹಾಸ್ಪಿಟಲ್ಗೆ ಹೋಗಿ ನರಳಿದ್ದಾರೆ, 6 ಕೋಟಿನ ಸುಮಾರು 4 ಕೋಟಿ ಜನರಿಗೆ ಉದ್ಯೋಗದಲ್ಲಿ ಕಳ್ಕೊಂಡಿದ್ದಾರೆ, ಬಾಡಿಗೆ ಸಿಕ್ಕಿಲ್ಲ, ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಅಂಗಡಿ ಇಲ್ಲ, ಬೀದಿ ವ್ಯಾಪಾರ ಇಲ್ಲ, ಕೂಲಿ ಇಲ್ಲ, ಸಂಬಳ ಇಲ್ಲ, ನೌಕರಿ ಇಲ್ಲ, ಯಾವುದೂ ಇಲ್ಲ. ರೈತ ಸತ್ತೋದ, ರೈತನ ಒಳ್ಳೆ ಬೆಲೆ ಸಿಕ್ಕಲಿಲ್ಲ, ಎಲ್ಲ ಕೂಡ ಆಗಿದೆ. ಈ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಯವರು ನಿಮ್ಗೆಲ್ಲ ದೀಪ ಸಿ ಅಂತ ಹೇಳಿದ್ರು. ನಿಜನ? 21 ದಿನದಲ್ಲಿ ಇದನ್ನ ಮುಗಿಸ್ಬಿಡ್ತೀನಿ ಅಂತ ನಿಜನ್ರಿ? 21 ದಿನದಲ್ಲಿ ಚಪಾಳೆ ತಟ್ಟಿ ಜಾಗ್ರತೆ ತಟ್ಟಿ ಅಂತ ಹೇಳಿದ್ರು, ಅದು ಕೂಡ ಆಗ್ಲಿಲ್ಲ. ಓನ್ ಎಲೆಕ್ಷನ್ ಬರಕ್ಕಿಂತ ಮುಂಚಿತವಾಗಿ ಅವರು ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು. ಅಚ್ಚೇ ದಿನ ಇದೆಲ್ಲ ರಸ್ತೆ ಕೂಡಿಸಿರೋದು ಅಚ್ಚೇ ದಿನ. ಗ್ಯಾಸ್ ಬೆಲೆ ಏನಾಯ್ತು? ಪೆಟ್ರೋಲ್ ಬೆಲೆ ಏನಾಯ್ತು? ಡೀಸೆಲ್ ಬೆಲೆ ಏನಾಯ್ತು? ನಿಮ್ಮ ಅಡುಗೆ ಬೆಲೆ ಎಣ್ಣೆ ಬೆಲೆ ಏನಾಯ್ತು? ಎಲ್ಲ ಬೆಲೆನೂ ಜಾಸ್ತಿ ಆಗೋಯ್ತು. ಜನರಿಗೆ ಯಾವ ತರ ಸಹಾಯ ಇಲ್ಲ. ವೋಟ್ ಹಾಕಿಸಿಕೊಳ್ಳುವಾಗ ಅಚ್ಚೇ ದಿನ್ ಬಗ್ಗೆ ಮಾತನಾಡಿದ ಮೋದಿ, ಅಚ್ಚೇ ದಿನ್ ತಂದುಕೊಟ್ಟಿದ್ದಾರಾ ಎಂದು ಜನರಿಗೆ ಪ್ರಶ್ನೆ ಮಾಡಿದ್ರು.
ಕ್ಷೇತ್ರದ ಶಾಸಕರು ಸಹ ಜನರಿಗೆ ಸ್ಪಂದಿಸುತ್ತಿಲ್ಲ ಎಂದು ಸುರೇಶ್ ಕುಮಾರ್ ವಿರುದ್ಧ ಕಿಡಿಕಾರದ ಡಿಕೆಶಿ. ಸುಳ್ಳು ಭರವಸೆ ನೀಡುವ ಬಿಜೆಪಿಯನ್ನು ದೂರವಿಡಿ, ಇಲ್ಲವಾದಲ್ಲಿ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿ ಬಿಡುತ್ತಾರೆ ಎಂದು ಜನರನ್ನು ಎಚ್ಚರಿಸಿದರು. ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮುಖಂಡರಾದ ಮಹದೇವ್, ಮೋಹನ್ ಮುಂತಾದವರು ದಿನಸಿ ಕಿಟ್ ವಿತರಣೆ ಸಮಾರಂಭದಲ್ಲಿ ಭಾಗವಹಿಸಿದರು. ರಾಜಕೀಯದ ಪ್ರತಿ ಒಂದು ಹಂತದಲ್ಲೂ ನನಗೆ ಮಾರ್ಗದರ್ಶಕರಾಗಿ ದೇವರ ಒಂದು ಸ್ವರೂಪ ಅಂತ ಹೇಳಿ ನಾನು ಹೇಳ್ಬೋದು. ನನ್ನ ಕುಟುಂಬದವರೆಲ್ಲರೂ ಕೂಡ ನನ್ನ ಡಿ ಕೆ ಶಿವಕುಮಾರ್ ಸಾಹೇಬರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮ ರಾಜಕೀಯದ ಪ್ರತಿ ಒಂದು ಹಂತದ ನನ್ನ ಏಳಿಗೆಗಾಗಿ ನನಗೆ ಎಲ್ಲ ಹಂತದಲ್ಲೂ ಕೂಡ ನನ್ನ ಬೆಳೆಸ್ಕೊಂಡು ಬಂದಂತ ನಮ್ಮ ನಾಯಕರು ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಏನಾದರೂ ನಾಲ್ಕು ಸರಿ ಬಾರ್ಡ್ ಬಿಟ್ಟು ವಾರ್ಡ್ ಹೋಗ್ಬೇಕು ಅಂದಾಗ, ಗೆಲ್ಲಬೇಕು ಅಂದಾಗ, ಈ ಬೆಂಗಳೂರು ನಗರದ ಮೇಯರ್ ಆಗ್ಬೇಕು ಅಂದಾಗ ಒಂದೇ ಸತತವಾಗಿ ಹೋರಾಟವನ್ನು ಮಾಡಿ ನನ್ನ ವಿರುದ್ಧವಾಗಿ ಅನೇಕ ಜನ ಮೇಯರ್ಗೆ ಆಕಾಂಕ್ಷಿಗಳಿದ್ರೂ ಕೂಡ ನನ್ನನ್ನ ಆಯ್ಕೆ ಮಾಡಿ ಒಂದು ವರ್ಷಗಳ ಕಾಲ ಬೆಂಗಳೂರು ನಗರದ ಜನತೆಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರು ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು. ನನ್ಗೇನಾದ್ರೂ ಇಲ್ಲೊಂದು ವೇದಿಕೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಿಮ್ಮ ಆಶೀರ್ವಾದ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.